ಭಾಷಣನ ಅದು. ಸ್ವಲ್ಪ ಕೂತ್ಕೊಳ್ಳಿ. ದ್ರೋಹ ಆಗಿದೆ. ಆದ್ರಿಂದ ಈ ಸರ್ಕಾರ ಸುಳ್ಳು ಹೇಳ್ತಾ ಇದೆ. 39,000 crore ಅವ್ರಿಗೆ ಬಳಕೆ ಮಾಡಿಲ್ಲ, ಸರಿ 25,000 crore ಅನ್ಯ ಉದ್ದೇಶಗಳಿಗೆ ಬಳಕೆಯಾಗಿದೆ ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಇನ್ನೊಂದು ಮಾತು ಲಾಸ್ಟ್, 7A, 7B, 7C, 7D, 7A, 7B ಇದ್ರೊಳಗಡೆ ಏನು ಅನ್ಯಾಯ ಆಗಿಲ್ಲ ನಾನು ಒಪ್ಕೊಳ್ತೀನಿ, ಆದ್ರೆ 7C ಮತ್ತು 7D ಇದ್ರೊಳಗಡೆ ಅನ್ಯಾಯ ಆಗಿದೆ. ಅನ್ಯ ಉದ್ದೇಶಗಳಿಗೆ ಬಳಕೆ ಆಗಬಾರ್ದು ಅಂತ ಹೇಳುತ್ತೆ. ಸರಿ, ಬಟ್ ಉದಾಹರಣೆಗೆ 7D ಅದನ್ನ ಆಮೇಲೆ ಸಚಿವರಿಂದ ಉತ್ತರ ಕೇಳೋಣ ಅಂತ ಕೂತ್ಕೊಳ್ಳಿ. ರದ್ದು ಮಾಡಿ ಸರ್, ಒಂದೇ ನಿಮಿಷ ಆಯ್ತಲ್ಲ ಸರ್, 2 ನಿಮಿಷ ಆಯ್ತಲ್ಲ, ಅರ್ಥ ಮಾಡ್ಕೊಳ್ಳಿ. ರದ್ದು ಮಾಡಿದೀವಿ ಅಂತ ಹೇಳ್ತಾರೆ, 7D ರದ್ದು ಮಾಡಿದ ಮೇಲೆ ಗಮನ ಸೆಳೆಯುವ ಸೂಚನೆ ಏನಂದ್ರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಕೇಳಿರೋದು ನೀವು. 7D ರದ್ದು ಮಾಡಿದ ಮೇಲೆ ಅನ್ಯ ಉದ್ದೇಶಗಳಿಗೆ ಹಣ ಹೇಗೋಯ್ತು? 15,000 crore. ಸರಿ, ಅದನ್ನ ಕೇಳೋಣ ಕೂತ್ಕೊಳ್ಳಿ. 7D ರದ್ದು ಮಾಡಿದ ಮೇಲೆ 15,000 crore ಹೇಗೋ? ಸರಿ ರವಿಕುಮಾರ್ ಕೂತ್ಕೊಳ್ಳಿ, ಈ ಪ್ರಶ್ನೆ ನನಗೆ ಕೂತ್ಕೊಳ್ಳಿ. ಅವರು ಹೇಳಬೇಕಾದ್ರೆ ಅಲ್ಲ, ನೀವು ಹೇಳಬೇಕಲ್ಲ ಸರ್, ಎರಡು ನಿಮಿಷ ದಯಮಾಡಿ ಎಲ್ಲರೂ 2-2 ನಿಮಿಷದಲ್ಲಿ ತಾವು ಮುಗಿಸಿ. ಇಲ್ಲ, ಇದು